ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಸ್ಗೆ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಲೆಫ್ಟ್ ಓವರ್ಸ್, ಅಂದರೆ ಮನೇಲಿ ಎಷ್ಟು ಸಲ ನಾವು ಊಟನ ವೇಸ್ಟ್ ಮಾಡ್ತಾ ಇರ್ತೀವಿ. ಆ ವೇಸ್ಟ್ ಹಾಳಾಗಿದ್ರೆ ಓಕೆ, ಬಟ್ ಹಾಳಾಗದೇ ಇದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಅದರಿಂದ ಏನಾದರೂ ಒಂದು ಡಿಶ್ನ ಪ್ರಿಪೇರ್ ಮಾಡ್ಬೋದಾ ಅಂತ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಪ್ಲೀಸ್ ಕೀಪ್ ವಾಚಿಂಗ್. ಮನುಷ್ಯನ ಜೀವನ ಊಟ ಇಲ್ಲದೆ ಅದನ್ನ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಊಟನ ಯಾವತ್ತು ವೇಸ್ಟ್ ಮಾಡಬಾರ್ದು, ಯಾಕಂದ್ರೆ ಅದು ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರಲ್ಲ. ಸೊ ನಾವು ದೇವರಿಗೆ ಮೋಸ ಮಾಡೋ ಥರ ಏನೇ ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ, ಮಿಕ್ಕಿದ್ರು ಅದನ್ನ ಯಾವ ರೀತಿ ನಾವು ನಮ್ಮ ಹೆಲ್ತ್ ಪ್ರಕಾರ ಹಾಗೆ ವೇಸ್ಟ್ ಮಾಡದೆ ಹೇಗೆ ಉಪಯೋಗಿಸ್ಕೋಬಹುದು ಅಂತ ನಾನು ತೋರಿಸ್ಕೊಡ್ತೀನಿ. ಅಫ್ಕೋರ್ಸ್ ನಾವು ಎಷ್ಟೇ ಓಕೆ ಉಳಿಬಾರ್ದು ಅಂತ ಅಳತೆ ಹಾಕಿ ನಾವು ಅಡುಗೆ ಮಾಡಿದ್ರು ಯಾವುದೋ ಒಂದು ಈ ಥರ ಒಂದು ಚಪಾತಿ ಉಳ್ಕೊಳತ್ತೆ, ಆಮೇಲೆ ಒಂದು ಕಪ್ ಅನ್ನ ಉಳ್ಕೊಳತ್ತೆ. ಸೊ ಅದರಿಂದ ಒಂದು ಯಮ್ಮಿ ಡಿಶಸ್ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದನ್ನು ನಾನು ಬಿಗ್ ಬಾಸಲ್ಲಿ ಟ್ರೈ ಮಾಡಿದ್ದೆ, ಯಾಕಂದರೆ ಅಲ್ಲಿ ಚಪಾತಿ ಉಳಿದ್ಬಿಡ್ತಾ ಇತ್ತು, ಎ ಸಿ ಇರೋದ್ರಿಂದ ಜಾಸ್ತಿ ಗಟ್ಟಿಯಾಗಿ ಬಿಡ್ತಾ ಇತ್ತು, ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿದ್ದು. ಸೊ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಈ ಥರ ಗಟ್ಟಿಯಾಗಿರೋ ಒಂದು ಚಪಾತಿನ ತಗೋಬೇಕು, ಅದನ್ನು ಹರಿಬೇಕು. ಇದು ಫುಲ್ ಕಪ್ ಚಪಾತಿನೂ ಅಲ್ಲ, ಎಣ್ಣೆ ಹಾಕಿಲ್ಲ. ಸೊ ಯಾವ ಥರ ಪೀಸಸ್ ನಿಮ್ಮ ಡಿಸೈರ್ಡ್ ಶೇಪಲ್ಲಿ ನೀವು ಹರ್ಕೋಬೋದು. ಓಕೆ, ಇದು ಆಗಿದೆ. ಇನ್ನೊಂದು ಈ ಡಿಶ್ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ನ್ಯಾಚೋಸ್ ಏನಾದರೂ ತುಂಬ ಇಷ್ಟ ಆದರೆ ಇದನ್ನು ನೀವು ಇಷ್ಟಪಡ್ತೀರಾ, ಬಿಕಾಸ್ ಒಂದು ಸಬ್ಸ್ಟ್ಯೂಟ್ ಅಂತಲೇ ಹೇಳ್ಬೋದು, ಹೆಲ್ದಿಯಾಗಿ ಕೂಡ ತಿನ್ಬೋದು. ನೀವು ಫುಲ್ಕಾ ನೀವು ತಿನ್ನೋದಿದ್ರೆ ಇದು ಸ್ನ್ಯಾಕ್ ಥರನೂ ಯೂಸ್ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಬರೀ ಉಪ್ಪು ಖಾರ ಅಷ್ಟೇ, ಚಪಾತಿ ಉಪ್ಪು ಖಾರ ಒಂಚೂರು ಎಣ್ಣೆ ಅಥವಾ ನಮಗೆ ಬೇಕಾಗಿದ್ರೆ ತುಪ್ಪನ ಯೂಸ್ ಮಾಡಿಬಿಟ್ಟು ಈ ಡಿಶ್ನ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಒಲೆ ಮೇಲೆ ಪಾತ್ರನ ಇಟ್ಟು ಗ್ಯಾಸ್ನ ಆನ್ ಮಾಡಬೇಕು. ಆನ್ ಆಗಿದೆ, ಪಾತ್ರೆಯಲ್ಲಿ ಸ್ವಲ್ಪ ನೀರು ಇರೋದ್ರಿಂದ ಅದು ಹೋಗೋ ತನಕ ನಾವು ಕಾಯಬೇಕಾಗತ್ತೆ, ತಾಳ್ಮೆಯಿಂದ ಕಾಯೋಣ. ಹಾಗೆ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು, ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮೇಕಪ್ ಇತ್ತು, ಇವಾಗ ಏನೂ ಇಲ್ಲ ಅಂತ. ಇದು ಎರಡು ದಿನದಲ್ಲಿ ನಾನು ಶೂಟ್ ಮಾಡ್ತಿರೋದು, ಒಂದಿನ ನಾನು ಶೂಟಿಂಗ್ ಮುಗಿಸ್ಕೊಂಡು ಬಂದು ಅರ್ಧ ವಿಡಿಯೋ ಶೂಟ್ ಮಾಡಿ ಅದಾದಮೇಲೆ ಅರ್ಧ ವಿಡಿಯೋ ಶೂಟ್ ಮಾಡ್ತಿರೋದು. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಬ್ಯಾಕ್ ಟು ಕುಕಿಂಗ್. ಈಗ ಏನು ಮಾಡಬೇಕು ಅಂದರೆ, ಒಂದು ಚಮಚದಷ್ಟು ಎಣ್ಣೆ, ಸ್ವಲ್ಪ ಉಪ್ಪು, ಒಂಚೂರು ಖಾರದ ಪುಡಿ. ಖಾರದ ಪುಡಿ ಹಾಕಿರೋದ್ರಿಂದ ನೀವು ಅದನ್ನ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಸೊ ಆಲ್ಮೋಸ್ಟ್ ಈ ತರ ಬರಬೇಕು, ಕಂಚಿ ಆಗಿರ್ಬೇಕು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ಮಾಡಿಕೊಡ್ಬೋದು, ಅಥವಾ ನಮಗೆ ಹಸಿವಾಗ್ತಿದೆ, ನಾನು ಡಯಟಲ್ಲಿ ಇದ್ದೀನಿ ಬಟ್ ನನಗೆ ತುಂಬ ಕ್ಯಾಲರೀಸಲ್ಲಿ ಇಂಡಲ್ಜ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು ಇದನ್ನ ಟ್ರೈ ಮಾಡ್ಬೋದು. ಅದೊಂದು 2-3 minutes ಆಗಬೇಕು, ಅದಾದ್ಮೇಲೆ ಆ ಡಿಶ್ ವಿಲ್ ಬಿ ರೆಡಿ. ಅದಾಗಿದ ತಕ್ಷಣ ನಾನು ತೋರಿಸ್ತೀನಿ ಹೇಗೆ ಅಂತ. 1 minute ಬೇಕು ಅನ್ಸುತ್ತೆ. ಅದು ಯಾವ ಥರ ಬರಬೇಕು ಅಂದರೆ, ಈಗ ಚಿಪ್ಸ್ ತಿಂದಾಗ ಎಷ್ಟು ಕ್ರಂಚಿಯಾಗಿರುತ್ತೆ ಆ ಥರ ಅನಿಸ್ಬೇಕು, ಅಥವಾ ಹಪ್ಪಳ ತಿಂದಾಗ ನಮ್ಗೆ ಅನ್ಸುತ್ತಲ್ಲ ಆ ಥರ ಅನಿಸ್ಬೇಕು, ಆವಾಗ ಡಿಶ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಆಲ್ಮೋಸ್ಟ್ ಕ್ರಂಚಿ ಆಗಿದೆ ಈಗ. ಅಂತ
ತರ ಅನ್ಸ್ಬೇಕು ತಿಂದಾಗ. ಸೊ ನಮ್ಮ ಫಸ್ಟ್ ಡಿಶ್ ರೆಡಿ ಆಗಿದೆ. ಸಿಕ್ಕಾಪಟ್ಟೆ ಯಮ್ಮಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಹಾಗೆ ಇದನ್ನ ಗ್ರೀನ್ ಚಟ್ನಿ ಅಂತ ಕರೀತಾರೆ. ಯಾವ ತರ ಅಂದ್ರೆ, ಮೊಸರಿಗೆ ಒಂದ್ ಸ್ವಲ್ಪ ಮೆಂಟ್, ಕೊರಿಯಾಂಡರ್, ಚಿಲ್ಲಿ, ಒಂಚೂರು ಗಾರ್ಲಿಕ್, ಆಮೇಲೆ ಒಂಚೂರು ಜಿಂಜರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಆ ಚಟ್ನಿ ಜೊತೆ ತಿಂದ್ರೆ ಯಮ್ಮ ಆಗಿರುತ್ತೆ. ಅಥವಾ ನಾವು ಸಾಸ್ ಜೊತೆ ನಾವು ತಿನ್ಬಹುದು. ಒಂದ್ ಸ್ವಲ್ಪ ಈರುಳ್ಳಿ ನೆಂಚ್ಕೊಳಕ್ ಇಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ಈ ಡಿಶ್ ರೆಡಿ ಆಗಿದೆ, ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಅಥವಾ ಈ ತರ ನೀವೇನಾದ್ರೂ ಆಲ್ರೆಡಿ ಟ್ರೈ ಮಾಡ್ತಿದ್ರೆ, ಈ ತರ ಲೆಫ್ಟ್ ಓವರ್ ಫುಡ್ ಅಲ್ಲಿ ಹೊಸದಾಗಿ ಏನಾದ್ರೂ ರೆಸಿಪೀಸ್ ನಾನು ಟ್ರೈ ಮಾಡ್ತಿದ್ರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ಟ್ರೈ ಮಾಡ್ತೀನಿ. ಅಲ್ಲಿ ನೋಡೋರ್ಗು ಹೆಲ್ಪ್ ಆಗುತ್ತೆ ಯಾವ ತರ ಡಿಶಸ್ ಮಾಡ್ಬೋದು ಅಂತ. ಸೊ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸೊ ಈಗ ನಮ್ಮ ಸೆಕೆಂಡ್ ರೆಸಿಪಿ ಬಂದು ಅಕ್ಕಿ ರೊಟ್ಟಿ. ಬಟ್ ಎಕ್ಸಾಕ್ಟ್ಲಿ ಅಕ್ಕಿ ರೊಟ್ಟಿ ಅಲ್ಲ, ಬಿಕಾಸ್ ಅಕ್ಕಿ ರೊಟ್ಟಿ ಮಾಡ್ಬೇಕು ಅಂದ್ರೆ ಅದೊಂಥರ ಪ್ರಾಸೆಸ್ ಇದೆ. ನೀವು ನೀಟಾಗಿ ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬಟ್ ಇದು ಹೇಗೆ ಅಂದ್ರೆ, ಸಿಂಪಲ್ ಅಕ್ಕಿ ರೊಟ್ಟಿ ನಮಗೆ ಬೇಕಾಗಿರೋ ತರ. ಇದು ರೆಡ್ ರೈಸ್, ರೆಡ್ ರೈಸ್ ನೆನೆ ಒಂದು ಕಪ್ ಮಿಕ್ಕಿತ್ತು, ಅದಕ್ಕೆ ಒಂಚೂರು ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಬಿಸಿನೀರು, ಉಪ್ಪು, ಖಾರ, ಬೇಕಾದ್ರೆ ನೀವು ಆನಿಯನ್ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಇವಾಗ ದೋಸೆ ಥರ ಮಾಡಿಕೊಂಡ್ರೆ ಒಂಥರ ಥಿನ್ ಕ್ರಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಒಂದೇ ಕ್ರಂಚಿಯಾಗಿರುತ್ತೆ, ತಿನ್ನಕ್ಕೆ ಮಜಾ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡೋಣ. ಸೊ ಸೇಮ್ ಪ್ರೊಸೀಜರ್, ಒಲೆ ಮೇಲೆ ಪಾತ್ರೆನ ಇಟ್ಟು ಗ್ಯಾಸ್ ಆನ್ ಮಾಡಬೇಕು. ಆಮೇಲೆ ಚೂರು ಎಣ್ಣೆ ಹಾಕೋಣ, ಚೆನ್ನಾಗಿ ಈಗ ಬೇಯಬೇಕು. ಐ ಥಿಂಕ್ ಒಂದು 5 to 8 minutes ಆಗುತ್ತೆ ಅನ್ಸುತ್ತೆ. ಅದಕ್ಕಂತ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ, ಬಟ್ ಮಧ್ಯದಲ್ಲಿ ತೆಗ್ಸಕ್ ಹೋದ್ರೆ ಆ ರೊಟ್ಟಿ ಹಾಫ್ ಆಗಿ ಬ್ರೇಕ್ ಆಗ್ಬಿಡುತ್ತೆ. ಸೊ ಅದನ್ನ ಮಾಡಬಾರದು, ಸೈಡ್ಸಲ್ಲಿ ಮಾತ್ರ ಈ ತರ ತೆಗಿತಾ ಇರಬೇಕು. ಓಕೆ, ಅಂಟಿಲ್ಲ, ಸಕ್ಸಸ್, ಸಕ್ಸಸ್ಫುಲ್ ಆಗಿ ಫ್ಲಿಪ್ ಮಾಡಾಯ್ತು. ಇದು ತುಂಬ ಹೊತ್ತು ಬೇಕಾಗುತ್ತೆ ಬೇಯಕ್ಕೆ, ಬಿಕಾಸ್ ಅನ್ನ ಇರೋದ್ರಿಂದ ಅಷ್ಟು ಬೇಗ ಬೇಯೋದಿಲ್ಲ. ಅಲ್ಲಿ ತನಕ ಒಂದು ಚಪಾತಿ ಚಿಪ್ಸ್ ಬ್ರೇಕ್ ಮಾಡ್ಕೊಳ್ಳೋಣ. ಹಲೋ, ಬಿಟ್ಟೆ ಇದು ಆಲ್ಮೋಸ್ಟ್ ನಮಗೆ ಅಕ್ಕಿ ರೊಟ್ಟಿ ಫೀಲೇ ಬರುತ್ತೆ. ಬಟ್ ಒಂದು ಈಸಿ ಮೆಥಡ್ ಅಲ್ಲಿ ಒಂದು ಆಲ್ಮೋಸ್ಟ್ ಪ್ರಿಪ್ರೇಷನ್ ಈ ಒಂದು ಡಿಶಸ್ಗೆ ಬೇಕಾಗಿರೋದು 5 ನಿಮಿಷ. 5 ನಿಮಿಷನೂ ಅಲ್ಲ, ಯಾಕಂದ್ರೆ ಮಿಕ್ಕಿರೋದು ನೆನ್ನೆಗೇನು ಮಿಕ್ಕಿರುತ್ತೆ ಅದರಿಂದನೇ ಮಾಡೋದು. ಒಂದು 5-5 ನಿಮಿಷ ಬೇಕಾಗುತ್ತೆ. ಬಟ್ ನಾವು ವೇಸ್ಟ್ ಮಾಡೋಕ್ಕಿಂತ ಈ ಥರ ಯಮ್ಮಿಯಾಗಿ ಡಿಶಸ್ನ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಒಂದು 10 ನಿಮಿಷದಲ್ಲಿ ಮುಗ್ದೆ ಹೋಗುತ್ತೆ, ನೀವು ದಯವಿಟ್ಟು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಸೊ ಐ ಬಿ ವೇಟಿಂಗ್ ಫಾರ್ ಯೋರ್ ರೆಸ್ಪಾನ್ಸ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ್ಯಾವ ಥರ ಟಾಪಿಕ್ಸಲ್ಲಿ ನಾನು ವಿಡಿಯೋಸ್ ಮಾಡಬೇಕು ಅಂತ. ನಾನು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಮಾಡೋ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ.